ನಿಶ್ಚಿತ ಗುರಿಯೋ ನೀನು ಓ ಗುರುದೇವ ಪ್ರೀತಿಯ ತಾರ ಆಪ್ತನು ನೀನೇ ಬಂಧುವು ನೀನೇ ಓ ಗುರುದೇವ ನೀ ಚಿನ್ಮಯ ರೂಪ ನಿಮ್ಮಲ್ಲಿಯೂ ನೆಲೆಗೊಂಡಿದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ನೀವು ಸಮೃದ್ಧಿಯಾಗಿ ಫಲ ಕೊಟ್ಟು
ನನ್ನ ಶಿಷ್ಯರನಾಗಿ ಬೆಳಗುವುದರಿಂದಲೇ ನನ್ನ ಪಿತನ ಮಹಿಮೆ ಪ್ರಕಟವಾಗುವುದು. ಪಿತನು ನನ್ನನ್ನು ಪ್ರೀತಿಸಿದಂತೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡು ನಿಲ್ಲಿರಿ. ನನ್ನ ಪಿತನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನಾನು ನೆಲೆಗೊಂಡಿರುವ ಹಾಗೆ ನೀವು ಕೂಡ ನಾನು ಕೊಟ್ಟ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. ನಾನು ಕೊಡುವ ಆಜ್ಞೆ ಏನೆಂದರೆ ನಿಮ್ಮನ್ನು ನಾನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ದಾರ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಯೇಸು ಸ್ವಾಮಿ ಜೆರಿಕೋ ಪಟ್ಟಣವನ್ನು ಸಮೀಪಿಸುತ್ತಿದ್ದಾಗ ಕುರುಡನೊಬ್ಬನು ದಾರಿಯ ಪಕ್ಕದಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದನು. ಜನಸಂದಣಿಯ ಶಬ್ದವನ್ನು ಆಲಿಸಿ ಅದೇನೆಂದು ವಿಚಾರಿಸಿದನು. ನಜರೇತಿನ ಯೇಸು ಈ ಮಾರ್ಗವಾಗಿ ಹೋಗುತ್ತಿದ್ದಾರೆ ಎಂದು ಅವನಿಗೆ ತಿಳಿಸಲಾಯಿತು. ಕೂಡಲೇ ಅವನು, ಯೇಸುವೇ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು ಸುಮ್ಮನಿರು ಎಂದು ಅವನನ್ನು ಗದರಿಸಿದರು. ಅವನಾದರೂ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ಎಂದು ಮತ್ತಷ್ಟು ಗಟ್ಟಿಯಾಗಿ ಕೂಗಿಕೊಂಡನು. ಇದನ್ನು ಕೇಳಿ ಯೇಸು ಅಲ್ಲೇ ನಿಂತು ಅವನನ್ನು ತಮ್ಮ ಬಳಿಗೆ ಕರೆದು ತರುವಂತೆ ಅಪ್ಪಣೆ ಮಾಡಿದರು. ಅವನು ಹತ್ತಿರಕ್ಕೆ ಬಂದಾಗ ನನ್ನಿಂದ ನಿನಗೇನಾಗಬೇಕು ಎಂದು ಕೇಳಲು ಅವನು, ಸ್ವಾಮಿ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಪ್ರಾರ್ಥಿಸಿದನು. ಯೇಸು ಅವನಿಗೆ, ದೃಷ್ಟಿಯನ್ನು ಪಡೆ, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದರು. ಆ ಕ್ಷಣವೇ ಅವನಿಗೆ ದೃಷ್ಟಿ ಬಂದಿತು. ದೇವರನ್ನು ಸ್ತುತಿಸುತ್ತಾ ಅವನು ಯೇಸುವನ್ನು ಹಿಂಬಾಲಿಸಿದನು. ಇದನ್ನು ನೋಡಿದ ಜನರೆಲ್ಲರೂ ದೇವರನ್ನು ಕೊಂಡಾಡಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. Dear brothers and sisters, are you disturbed? Are you longing for a peaceful life? Are you facing any difficulties in life? Are you worried about your future? Are you lonely in life? Do not worry. Do you want any guidance? For all your worries and doubts, you have an answer in our Lord Jesus Christ. We are here to pray for you 24/7. For prayers and free counseling, please contact us on Mindtree Prayer Tower, number 55, Benson Cross Road, Benson Town, Bangalore 560046. Email address maitreeprayertower@gmail.com. You can also call us on our toll-free number 1-800-103-4894. God bless you all. ನಿಮ್ಮಲ್ಲಿ ಮನಶಾಂತಿ ಇಲ್ಲವೇ? ನೀವು ನೆನೆಸಿದ ರೀತಿಯಲ್ಲಿ ನಿಮ್ಮ ಜೀವನ ಸಾಗುತ್ತಿಲ್ಲವೇ? ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಚಿಂತೆಗೆ ನೀವು ಒಂಟಿ ಎಂಬ ಭಾವನೆ ಅಧಿಕವಾಗುತ್ತಿದೆಯೇ? ಚಿಂತಿಸಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವಕುಮಾರನಾದ ಪ್ರಭು ಕ್ರಿಸ್ತನಲ್ಲಿ ಉತ್ತರವಿದೆ. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಉಚಿತ ಕರೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಪ್ರಾರ್ಥನಾ ಗೋಪುರ. ನಮ್ಮ ನಂಬರ್ 1800-103-4894. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೆ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55, ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046. ಉಚಿತ ಕರೆಗಳಿಗಾಗಿ 1-800-103-4894.
ಕಷ್ಟ ಕನ್ನಡ ವಾಹಿನಿಯ ವೀಕ್ಷಕ ಬಂಧುಗಳೆಲ್ಲರಿಗೂ ನನ್ನ ನಮನಗಳು. ದಿವ್ಯ ಆಶೀರ್ವಾದದ ಕ್ರೈಸ್ತ ಚಿಂತನ ಮಂಥನದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ನಾವು ಪ್ರಭು ಕ್ರಿಸ್ತನ ಪ್ರೀತಿಯ ಮಹತ್ವವನ್ನು ಕುರಿತು ನಾವು ಕಿಂಚಿತ್ತು ಅರಿತುಕೊಳ್ಳೋಣ. ರೆವರೆಂಡ್ ಚನ್ನಪ್ಪ ಉತ್ತಂಗಿಯವರ ಸಮಗ್ರ ಸಾಹಿತ್ಯವನ್ನು ಓದುತ್ತಿರಬೇಕಾದರೆ ಒಂದು ಘಟನೆಯನ್ನು ಅವರು ಹೀಗೆ ವರ್ಣಾತ್ಮಕವಾಗಿ ವಿವರಿಸುತ್ತಾರೆ. ಫ್ರಾನ್ಸ್ ದೇಶದ ಒಬ್ಬ ಶಿಲ್ಪಕಾರ, ಆತ ಬಡವನಾಗಿದ್ದರೂ ಸಹ ಒಂದು ಪ್ರತಿಮೆಯನ್ನು ಮಾಡುತ್ತಿದ್ದ. ಆ ಪುತ್ಥಳಿಯನ್ನು ಅರ್ಧ ಭಾಗವನ್ನು ಮುಗಿಸಿದ ನಂತರ ಆತನಿಗೆ ಬಡತನ ಕಾಡಿತು. ಆದರೂ ಸಹ ಆ ಅರ್ಧ ಪುತ್ಥಳಿ ಜೀವ ಕಳೆಯಿಂದ ತುಂಬಿ ಎಲ್ಲರ ಮನಸ್ಸನ್ನು ಆಕರ್ಷಿಸುತ್ತಿತ್ತು. ನೋಡುಗರೆಲ್ಲ ಇದು ಬೆಲೆ ಬಾಳುವಂತಹ ಪ್ರತಿಮೆ ಎಂದು ಹೊಗಳುತ್ತಾ ಹೋಗುತ್ತಿದ್ದರು. ಆದರೆ ಆ ಬಡ ಶಿಲ್ಪಕಾರನಿಗೆ ಅದನ್ನು ಮುಗಿಸಲು ಸಾಧ್ಯವಾಗಲಿಲ್ಲ. ಹಿಮದ ಕಾಲವದು, ಹಿಮ ಬೀಳುತ್ತಲೇ ಇತ್ತು. ಆ ಹಿಮಕ್ಕೆ ಸಿಕ್ಕಿ ಆ ಪ್ರತಿಮೆ ಎಲ್ಲಿ ನಾಶವಾಗುತ್ತದೆ ಎಂದು ಭಯಪಟ್ಟನು. ಆದರೂ ಒಂದು ದಿನ ರಾತ್ರಿ ಹಿಮ ಬೀಳುತ್ತಲೇ ಇದ್ದಾಗ ತನ್ನ ಹಾಸಿಗೆಯನ್ನೇ ಆ ಪ್ರತಿಮೆಗೆ ಸುತ್ತಿ ತನ್ನ ಕಂಬಳಿಯಿಂದ ಹೊದಿಸಿದನು. ಆದರೆ ಆತ ಆ ಹಿಮದಲ್ಲಿ ಸಿಲುಕಿ ಆ ಚಳಿಯಲ್ಲಿ ನಡುಗಿ ಆ ಪ್ರತಿಭೆಯನ್ನು ಉಳಿಸಿದನೇ ವಿನಃ ತನ್ನ ಜೀವವನ್ನೇ ತೆತ್ತನು, ಅಸುನೀಗಿದನು. ಅದೇ ರೀತಿ ನಾವು ಬೈಬಲ್ ಗ್ರಂಥವನ್ನು ಓದುತ್ತಿದ್ದಾಗ ಪ್ರಭು ಯೇಸುಸ್ವಾಮಿಯು ಸಹ ಈ ಮನುಜನ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಶಿಲುಬೆ ಮೇಲೆ ಅವರು ತ್ಯಾಗ ಮಾಡುತ್ತಾರೆ. ಹೌದು ಪ್ರಿಯರೇ, ಪ್ರೀತಿ, ಕ್ರಿಸ್ತನ ಪ್ರೀತಿ ಅಮೋಘವಾದದ್ದು. ಅದನ್ನು ಹಲವಾರು ಘಟನೆಗಳ ಮೂಲಕ ನಾವು ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಈ ಪುಣ್ಯ ಭೂಮಿಯಲ್ಲೇ ಜನಿಸಿದಂತಹ ಪರಮಾಂಸರ ಒಂದು ಸಣ್ಣ ಘಟನೆಯನ್ನು ಅಥವಾ ಪ್ರೀತಿಯ ಬಗ್ಗೆ ಅವರು ವಿವರಿಸುವಂತಹ ವರ್ಣನೆಯನ್ನು ನಾವು ಈಗ ಆಲಿಸೋಣ. ಮೊದಲನೇದಾಗಿ ಅವರು ಹೇಳುತ್ತಾರೆ, ಪ್ರೀತಿಯಲ್ಲಿ ಮೂರು ಮುಖ್ಯ ಹಂತಗಳು ಇವೆ. ಮೊದಲನೆಯದು ಸಮಂಜಸ ಪ್ರೀತಿ, ಎರಡನೆಯದು ಸಮರ್ಥ ಪ್ರೀತಿ, ಮೂರನೆಯದು ಸಾಧಾರಣ ಪ್ರೀತಿ. ಮೊದಲಿಗೆ ನಾವು ಸಾಧಾರಣ ಪ್ರೀತಿಯನ್ನು ತೆಗೆದುಕೊಳ್ಳೋಣ. ಸಾಧಾರಣ ಪ್ರೀತಿ ಎಂದರೇನು? ನಾವು ಒಂದು ಅಂಗಡಿಗೆ ಬಟ್ಟೆ ತೆಗೆದುಕೊಳ್ಳಲು ಹೋದಾಗ ತಕ್ಷಣವೇ ಆ ಅಂಗಡಿ ಮಾಲೀಕ ನಮಗೆ ತೆಂಗಿನಕಾಯಿಯನ್ನೋ ಅಥವಾ ಕಾಫಿಯನ್ನೋ ಅಥವಾ ಮತ್ತೊಂದು ದ್ರವವನ್ನು ಕುಡಿಯಲು ನಮಗೆ ಕೊಡುತ್ತಾನೆ. ಈ ಕಾಫಿ ಅಥವಾ ಟೀ ಕೊಡುವ ಉದ್ದೇಶವಾದರೂ ಏನು? ಆತನಿಗೆ ವ್ಯಾಪಾರ ನಡೆಯಬೇಕು, ಅವನ ಉದ್ದೇಶ ಲಾಭ, ನಮ್ಮ ಮೇಲಿನ ಪ್ರೀತಿಯಲ್ಲ ಅವನಿಗೆ. ಆ ಕಾರಣ ಅವನು ಕಾಫಿಯನ್ನು ನಮಗೆ ಕೊಡುವುದರ ಮೂಲಕ ತನ್ನ ಸ್ವಾರ್ಥವನ್ನು ಪರೋಕ್ಷವಾಗಿ ಎತ್ತಿ ತೋರಿಸುತ್ತಾನೆ. ಅದು ಸಾಧಾರಣ ಪ್ರೀತಿ. ಇಂದು ಪ್ರಪಂಚದಾದ್ಯಂತ ನಾವು ನೋಡುತ್ತಿರುವುದು ಈ ಸಾಧಾರಣ ಪ್ರೀತಿಯನ್ನು, ಸ್ವಾರ್ಥ ಪ್ರೀತಿಯನ್ನು. ನಾವು ಎರಡನೆಯ ಪ್ರೀತಿಯನ್ನು ನೋಡಿದಾಗ ಅಥವಾ ಸಮಂಜಸ ಪ್ರೀತಿಯನ್ನು ಮತ್ತು ಸಮರ್ಥ ಪ್ರೀತಿಯನ್ನು ನೋಡಿದಾಗ, ಸಮರ್ಥ ಪ್ರೀತಿ ಎರಡನೆಯ ಹಂತದಲ್ಲಿ ನಿಲ್ಲುತ್ತದೆ ಅಂತೇಳಿದಾಗ ಗಂಡ ಹೆಂಡತಿ ನಡುವೆ ಇರತಕ್ಕಂತಹ ಸಮರ್ಥ ಪ್ರೀತಿ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನನ್ನನ್ನು ಪ್ರೀತಿಸು, ಇದು ಸಮರ್ಥ ಪ್ರೀತಿ. ಆದರೆ ದೈವ ಪ್ರೀತಿ ಸಮಂಜಸ ಪ್ರೀತಿ. ಸಮಂಜಸ ಎಂದೇಳಿದಾಗ ನಿಸ್ವಾರ್ಥ ಪ್ರೀತಿ. ದೇವರು ಈ ಲೋಕವನ್ನು ಎಷ್ಟೊಂದು ಪ್ರೀತಿಸಿದರೆ ಅಂದರೆ ತಮ್ಮ ಏಕೈಕ ಪುತ್ರನನ್ನೇ ದಾರಿ ಎರೆದರು. ಅವರು ಏನನ್ನೂ ನಮ್ಮಿಂದ ಬಯಸಲಿಲ್ಲ, ಬದಲಾಗಿ ನಮ್ಮ ರಕ್ಷಣೆಗಾಗಿ ತಮ್ಮ ಪುತ್ರನನ್ನೇ ದಾರಿ ಎರೆದರು. ಆ ಪುತ್ರ ಯೇಸುಸ್ವಾಮಿ ಶಿಲುಬೆಯ ಮೇಲೆ ತಮ್ಮನ್ನೇ ತ್ಯಾಗ ಮಾಡಿಕೊಂಡರು. ತ್ಯಾಗ ಮಾಡಿಕೊಂಡಂತಹ ಪ್ರಭು ಕ್ರಿಸ್ತ ನಮ್ಮನ್ನು ಅನಾಥರನಾಗಿ ಬಿಟ್ಟು ಹೋಗಲಿಲ್ಲ, ಬದಲಾಗಿ ಪವಿತ್ರಾತ್ಮರನ್ನೇ ನಮಗೆ ಕಳುಹಿಸಿಕೊಟ್ಟಿರುವರು. ಅದು ಅಮರ ಪ್ರೀತಿ.
ಈ ಅಮರ ಪ್ರೀತಿಯನ್ನು ನಾವು ಇಂದು ಅನುಭವಿಸುತ್ತಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಪ್ರೀತಿಯ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ಮಾತನಾಡಬೇಕೆಂತೇಳಿದಾಗ, ನಿಸ್ವಾರ್ಥ ಪ್ರೀತಿಯನ್ನು ಕುರಿತು ನಾವೆಲ್ಲರೂ ಸಾಮಾನ್ಯವಾಗಿ ಈ ಟೈಟಾನಿಕ್ ಚಿತ್ರವನ್ನು ನೋಡಿದ್ದೇವೆ. ಈ ಟೈಟಾನಿಕ್ ಚಿತ್ರದಲ್ಲಿ ಕೊನೆಯ ಭಾಗ ಮನಸ್ಸನ್ನು ಕಲಕುವಂತಹ ಭಾಗ. ಆ ಕಲಾಕಾರನು ಆ ಶ್ರೀಮಂತ ಯುವತಿಯನ್ನು ಕಾಪಾಡುವ ಸಲುವಾಗಿ ಮುರಿದು ಹೋದಂತಹ ಅಡುಗಿನ ಹಲಗೆಯ ಮೇಲೆ ಹಾಕಿಯನ್ನು ಮಲಗಿಸಿ ತಾನು ಆ ಚಳಿಯಲ್ಲಿ, ಆ ಕೊರೆಯುವ ಚಳಿಯಲ್ಲಿ, ಆ ಮಂಜಿನ ನೀರಿನಲ್ಲಿ ಇದ್ದು ಆಕೆಯನ್ನು ರಕ್ಷಿಸುತ್ತಾನೆ. ಕಲಾಕಾರನು ಆ ಯುವತಿಯ ಪ್ರಾಣ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತಾನೆ. ಹೀಗೆ ಪರಮಹಂಸರು ಹೇಳುವ ಮೂರು ಹಂತದಲ್ಲಿ ಮೊದಲನೆಯ ಹಂತ ನಿಸ್ವಾರ್ಥ ಪ್ರೀತಿಯಿಂದ ಕೂಡಿರುತ್ತದೆ. ಇಂದು ಜಗತ್ತಿನಲ್ಲಿ ಬೇಕಾಗಿರುವುದು ಅಂತಹ ನಿಸ್ವಾರ್ಥ ಪ್ರೀತಿ. ಅಂದರೆ ಪ್ರಭು ಕ್ರೀಸ್ತರು ತಮ್ಮನ್ನೇ ತಾವು ಹೇಗೆ ಸಮರ್ಪಣೆ ಮಾಡಿಕೊಂಡರೋ ಅದೇ ರೀತಿ ಅವರ ಮಾತುಗಳಲ್ಲಿ ನಾವು ಕೇಳುತ್ತೇವೆ. ತನ್ನ ಗೆಳೆಯರಿಗಾಗಿ ಪ್ರಾಣ ಕೊಡುವಂತಹ ಅಮೋಘವಾದಂತಹ ಪ್ರೀತಿ ಮತ್ತೆ ಎಲ್ಲೂ ನಾವು ಕಾಣುವುದಿಲ್ಲ ಎಂದು. ಆದ್ದರಿಂದ ನಾವು ಪರರಿಗಾಗಿ ನಮ್ಮನ್ನು ಸಮರ್ಪಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕತೆಯಿಂದ ಕೂಡಿರುತ್ತದೆ. ರಾಮಕೃಷ್ಣ ಪರಮಹಂಸರು ಹೇಳುವಂತಹ ಈ ಮೂರು ಹಂತಗಳ ಪ್ರೀತಿಯಲ್ಲಿ ಮೊದಲನೇ ಹಂತದ ಅಥವಾ ಈ ಸಮಂಜಸ ಪ್ರೀತಿ ಎಲ್ಲೆಲ್ಲೂ ಹರಡಿ ಹಬ್ಬಬೇಕಾಗಿದೆ. ಪ್ರಭು ಯೇಸುಸ್ವಾಮಿ ಇಹಲೋಕಕ್ಕೆ ಬಂದದ್ದು ಅಂತಹ ನಿಸ್ವಾರ್ಥ ಪ್ರೀತಿಯನ್ನು ತೋರಿಸುವ ಸಲುವಾಗಿ. ಎರಡನೆಯ ಪ್ರೀತಿ ಅದು ಸಮರ್ಥನೀಯ ಪ್ರೀತಿ, ಆದರೂ ಸಹ ದೈವಿಕ ದೃಷ್ಟಿಯಲ್ಲಿ ಮೊದಲನೆಯ ಸಮರ್ಥ ಪ್ರೀತಿಗಿಂತಲೂ ಸಮಂಜಸ ಪ್ರೀತಿ ಅತ್ಯುತ್ತಮವಾದದ್ದು ಎಂಬುದನ್ನು ನಾವು ಈಗ ಹಲವಾರು ಘಟನೆಗಳ ಮೂಲಕ ಆಲಿಸಿದ್ದೇವೆ. ನಿಮ್ಮಲ್ಲಿ ಮನಃಶಾಂತಿ ಇಲ್ಲವೇ? ನೀವು ನೆನೆಸಿದ ರೀತಿಯಲ್ಲಿ ನಿಮ್ಮ ಜೀವನ ಸಾಗುತ್ತಿಲ್ಲವೇ? ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಚಿಂತೆ ಇದೆಯೇ? ನೀವು ಒಂಟಿ ಎಂಬ ಭಾವನೆ ಅಧಿಕವಾಗುತ್ತಿದೆಯೇ? ಚಿಂತಿಸಬೇಡಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ದೇವಕುಮಾರನಾದ ಪ್ರಭು ಕ್ರಿಸ್ತನಲ್ಲಿ ಉತ್ತರವಿದೆ. ನಿಮಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಉಚಿತ ಕರೆಗಳ ಮೂಲಕ ನಮ್ಮನ್ನು ಸಂಪರ್ಕಿಸಿ. ಮೈತ್ರಿ ಪ್ರಾರ್ಥನಾ ಗೋಪುರ ಟೋಲ್ ಫ್ರೀ ನಂಬರ್ 1800-103-4894. ಮೈತ್ರಿ ಕ್ರಿಯೇಷನ್ಸ್ ಪ್ರಾರಂಭಿಸುತ್ತಿರುವ ಟೆಲಿ ಮೂವಿ ಹಾಗೂ ಹೊಸ ಧಾರಾವಾಹಿಗಳಿಗೆ ನಟ ನಟಿಯರು ಬೇಕಾಗಿದ್ದಾರೆ. ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆ. ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಇತರ ವಿವರಗಳೊಂದಿಗೆ ನಮ್ಮನ್ನು ಸಂಪರ್ಕಿಸಿ. ಮೈತ್ರಿ ಕ್ರಿಯೇಷನ್ಸ್ ನಂಬರ್ 55 ಬೆನ್ಸನ್ ಕ್ರಾಸ್ ರೋಡ್ ಬೆನ್ಸನ್ ಟೌನ್ ಬೆಂಗಳೂರು 560046. ಟೋಲ್ ಫ್ರೀ ನಂಬರ್ 1800-103-4894. ನಿಮಗೆ ದೇವರನ್ನು ತಿಳಿಯುವ ಕುತೂಹಲವಿದೆ? ನಿಮಗೆ ಜೀವನದ ಬಗ್ಗೆ, ಸಾವಿನ ಬಗ್ಗೆ, ಸಾವಿನ ನಂತರದ ಜೀವನದ ಬಗ್ಗೆ ತಿಳಿಯಲು ಆಸಕ್ತಿ ಇದೆ? ಪ್ರಭು ಏಸು ಕ್ರಿಸ್ತನನ್ನು ವೈಯಕ್ತಿಕವಾಗಿ ತಿಳಿಯಬೇಕೇ? ಉಚಿತ ಪುಸ್ತಕಗಳಿಗಾಗಿ ಹಾಗೂ ಸಂದೇಹ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಮೈತ್ರಿ ಚಾರಿಟಬಲ್ ಟ್ರಸ್ಟ್, ನಂಬರ್ 55 ಬೆನ್ಸನ್ ಕ್ರಾಸ್ ರೋಡ್ ಬೆನ್ಸನ್ ಟೌನ್ ಬೆಂಗಳೂರು 560046. ಉಚಿತ ಕರೆಗಳಿಗಾಗಿ 1800-103-4894. ಗುರುಗಳೇ, ಅನಾಥರನ್ನ, ದಿಕ್ಕಿಲ್ಲದವರನ್ನ, ಅದರಲ್ಲೂ ಮುಖ್ಯವಾಗಿ ಕುಷ್ಠರೋಗಿಗಳಿಗೆ ನಾವು ಪ್ರೀತಿಯನ್ನು ತೋರಿಸೋದು ತುಂಬ ಕಷ್ಟ ಅನ್ಸೋದಿಲ್ವೇ ಗುರುಗಳೇ? ಖಂಡಿತವಾಗಿ ನಮ್ಮಂತಹ ಶ್ರೀ ಸಾಮಾನ್ಯರಿಗೆ ಅಂಗವಿಕಲರನ್ನು, ಕುಷ್ಠರೋಗಿಗಳನ್ನು ಪ್ರೀತಿಸುವುದು ಖಂಡಿತವಾಗಿಯೂ ಕಷ್ಟ. ಆದರೂ ಸಹ ಕ್ರೀಸ್ತನ ಸಂಬಂಧವನ್ನು ಯಾರು ಇಟ್ಟುಕೊಂಡಿರುತ್ತಾರೋ ಅವರಿಗೆ ಮಾತ್ರ ಈ ಕುಷ್ಠರೋಗಿಗಳನ್ನು ಪ್ರೀತಿಸಲು ಸಾಧ್ಯ ಎಂಬುದನ್ನು ಮದರ್ ತೆರೇಸಾರವರ ಜೀವನದಲ್ಲಿ ನಾವು ಕಂಡುಕೊಳ್ಳುತ್ತೇವೆ. ಒಮ್ಮೆ ಒಬ್ಬ ವ್ಯಕ್ತಿ ಮದರ್ ತೆರೇಸಾರವರ ಬಳಿಗೆ ಬಂದು, ನೀವು ನನಗೆ $100,000 ಕೊಟ್ಟರೂ ಸಹ ಕುಷ್ಠರೋಗಿಯನ್ನು ಮುಟ್ಟಲಾರೆ ಎಂದು ಹೇಳಿದ. ಪ್ರತಿಯಾಗಿ ತೆರೇಸಾರವರು ಹೇಳಿದರು, ನೀವು ನನಗೆ $200,000 ಕೊಟ್ಟರೂ ಸಹ ನಾನು ಕುಷ್ಠರೋಗಿಯನ್ನು ಮುಟ್ಟುವುದಿಲ್ಲ, ಆದರೆ ಕ್ರಿಸ್ತನ ನಿಮಿತ್ತ ನಾನು ಆ ಕುಷ್ಠರೋಗಿಯನ್ನು ಮುಟ್ಟುವುದು ಮಾತ್ರವಲ್ಲ, ಮುತ್ತಿಡುತ್ತೇನೆ ಎಂದು ಹೇಳಿದರು. ಎಂದು ಹೇಳಿದಾಗ ಕ್ರಿಸ್ತನ ಶಕ್ತಿ,
ಅವರ ಚೈತನ್ಯ ನಮ್ಮಲ್ಲಿ ಇದ್ದಾಗ ಮಾತ್ರ ಕುಷ್ಠರೋಗಿಗಳನ್ನು ನಾವು ಮುಟ್ಟಬಹುದು, ಅವರಿಗೆ ನಮ್ಮ ಸ್ಪರ್ಶದ ಮೂಲಕ ನಮ್ಮ ಪ್ರೀತಿಯನ್ನು ತೋರ್ಪಡಿಸಬಹುದು. ಗುರುಗಳೇ, ಈ ಸಮಾಜದಲ್ಲಿ ಬಡವ ಬಲ್ಲಿದ ಎಂಬ ಭೇದ ಭಾವ ಮಾಡುವುದು ಒಳ್ಳೆಯದಲ್ಲ ಅಲ್ಲವೇ ಗುರುಗಳೇ? ಖಂಡಿತವಾಗಿಯೂ ಈ ಸಮಾಜದಲ್ಲಿ ಭೇದ ಭಾವ ನಾವು ಮಾಡುವುದು ತಪ್ಪು. ಒಂದು ಅರ್ಥದಲ್ಲಿ ನಾವು ಬಡವನಾಗಿದ್ದರೂ ಪ್ರೀತಿಯನ್ನು ತೋರಿಸಬೇಕು, ಅದೇ ರೀತಿ ಶ್ರೀಮಂತರಿಗೂ ಸಹ ನಮ್ಮ ಪ್ರೀತಿಯನ್ನು ಕೊಡಬೇಕಾಗುತ್ತದೆ. ಉದಾಹರಣೆಯಾಗಿ ಕಾರ್ಡಿನಲ್ ಸಾರ್ತೋ ಅವರ ಜೀವನ ಚರಿತ್ರೆಯಲ್ಲಿ ನಡೆದು ಹೋದಂತಹ ಒಂದು ಘಟನೆಯ ವಿವರಣೆಯನ್ನು ನಾನು ನೀಡುತ್ತೇನೆ. ಅವರು ಒಮ್ಮೆ ತಮ್ಮ ದೇವಾಲಯದಲ್ಲಿ ಕೆಲಸ ಮಾಡುತ್ತಿದ್ದಂತಹ ಉಪದೇಶಿ ಅಥವಾ ಸಾಕ್ರಿಸ್ಟಿಯನ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೆಯುತ್ತೇವೆ, ಆ ಸಾಕ್ರಿಸ್ಟಿಯನ್ ಕಾಯಿಲೆಯಿಂದ ಮನೆಯಲ್ಲಿ ಇದ್ದಾಗ ಈ ಕಾರ್ಡಿನಲ್ ಸಾರ್ತೋ ಸ್ವತಃ ಅವರ ಮನೆಗೆ ಬರುತ್ತೇನೆ ಎಂದು ಹೇಳುತ್ತಾರೆ. ಆ ನಿರ್ದಿಷ್ಟ ದಿನ ಬಂದಾಗ ಅವರು ಇನ್ನೇನು ಮನೆ ಬಿಟ್ಟು ಆ ದೂರದಲ್ಲಿರ್ತಕ್ಕಂತಹ ಉಪದೇಶ ಮನೆಗೆ ಹೋಗಬೇಕು. ಆದರೆ ಇಲ್ಲಿ ಮಳೆ ಸುರಿಸಲಾರಂಭಿಸುತ್ತದೆ. ಈ ಮಳೆ ಹೆಚ್ಚೆಚ್ಚಾಗಿ ಸುರಿಯಲಾರಂಭಿಸಿದಾಗ ಆ ಕಾರ್ಡಿನಲ್ ಸಾರ್ತೋ ಅವರ ಸೆಕ್ರೆಟರಿ ಅವರಿಗೆ ಹೇಳುತ್ತಾರೆ, ಕಾರ್ಡಿನಲ್ರವರೇ, ಮಳೆ ಸುರಿಯುತ್ತಿದೆ, ನೀವು ಆ ಉಪದೇಶ ಮನೆಗೆ ಹೋಗಬೇಕಾಗಿಲ್ಲ, ಕಾರಣ ನಿಮ್ಮ ರಕ್ಷಣೆ ಬಹಳ ಮುಖ್ಯ, ನಿಮ್ಮ ಜೀವ ಮುಖ್ಯ ಎಂದು ಅವರು ಉಪದೇಶ ನೀಡುತ್ತಾನೆ. ಆಗ ಕಾರ್ಡಿನಲ್ ಸಾರ್ತೋ ಹೇಳುವಂತಹ ಒಂದು ಪ್ರತಿಕ್ರಿಯೆ, ನಾನು ಆತ ಉಪದೇಶಿ ಅಥವಾ ಬಡವ ಎಂದು ಅವನ ಮನೆಗೆ ಹೋಗದಿದ್ದರೆ ಆತನನ್ನು ಹುಲ್ಲು ಕಡ್ಡಿಗೆ ಸಮಾನ ಎಂದು ಬಯಸುವುದಾದರೆ ಮುಂದೊಂದು ದಿನ ನನ್ನ ಅಲ್ಲನ್ನು ಚುಚ್ಚಿಕೊಳ್ಳಲು ಆ ಹುಲ್ಲು ಕಡ್ಡಿಯು ಸಹ ಸಿಗುವುದಿಲ್ಲ. ಆದ್ದರಿಂದ ಯಾರನ್ನೂ ಸಹ ನಾವು ಕಡೆಗಣಿಸಬಾರದು. ಆದ್ದರಿಂದ ನಾವು ಎಲ್ಲರ ಮನೆಗೆ ಹೋಗಬೇಕಾಗುತ್ತದೆ, ಎಲ್ಲರನ್ನ ಪ್ರೀತಿಸಬೇಕಾಗುತ್ತದೆ. ಮುಂದೊಂದು ದಿನ ಆತ ನನ್ನನ್ನು ಈ ಕಾರ್ಡಿನಲ್ ಶ್ರೀಮಂತರನ್ನು ಪ್ರೀತಿಸುವವರು ಬಡವರನ್ನು ನಿರ್ಲಕ್ಷಿಸುವರು ಎಂದು ಹೇಳಬಾರದು. ಆ ಕಾರಣ ಮಳೆ ಬರುತ್ತಿದ್ದರೂ ಸರಿ ನಾನು ಅವನ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ಆ ಮಳೆಯಲ್ಲಿಯೇ ಅವರು ಉಪದೇಶಿಯ ಮನೆಗೆ ಹೊರಡುತ್ತಾರೆ ಮತ್ತು ಅವನ ಕ್ಷೇಮ ಸಮಾಚಾರವನ್ನು ತಿಳಿದು ನಗುಮುಖದಿಂದ ಪುನಃ ತಮ್ಮ ಮನೆಗೆ ಬರುತ್ತಾರೆ. ಆದ್ದರಿಂದ ಈ ಜಗತ್ತಿನಲ್ಲಿ ಯಾರಿಗೂ ಸಹ ಭೇದ ಭಾವ ನೆನೆಸದೆ ಎಲ್ಲರನ್ನ ಪ್ರೀತಿಸುವಂತಹ ಶಕ್ತಿಯನ್ನು ಆ ಪ್ರಭು ಕ್ರಿಸ್ತನಿಂದ ನಾವು ಬೇಡಿ ಪಡೆದುಕೊಳ್ಳಬೇಕಾಗುತ್ತದೆ. ಗುರುಗಳೇ, ಪ್ರಭು ಯೇಸುಕ್ರಿಸ್ತರು ಕೊಟ್ಟಂಥ ಬಹುಮುಖ್ಯ ಕಟ್ಟಳೆಗಳು ಯಾವುವು? ಪ್ರಭು ಸ್ವಾಮಿ ತಮ್ಮ ಬಹಿರಂಗ ಜೀವನದಲ್ಲಿ ಹಲವಾರು ಉಪದೇಶಗಳನ್ನು ಹಲವಾರು ಪವಾಡಗಳನ್ನು ಮಾಡಿದರು. ಆದರೂ ಸಹ ಈ ಎಲ್ಲ ಪವಾಡಗಳಿಗಿಂತಲೂ ಉಪದೇಶಗಳಿಗಿಂತಲೂ ಎರಡು ಮುಖ್ಯ ಆಜ್ಞೆಗಳು ಇಂದೂ ಸಹ ಜೀವಂತವಾಗಿವೆ, ಮುಂದೆಯೂ ಸಹ ಜೀವಂತವಾಗಿರುತ್ತವೆ. ಆ ಎರಡು ಆಜ್ಞೆಗಳಲ್ಲಿ ಮೊದಲನೆಯ ಆಜ್ಞೆ ದೈವ ಪ್ರೀತಿ, ಎರಡನೆಯದು ಪರಪ್ರೀತಿ. ಮನುಜನು ನಿರಂತರವಾಗಿ ಸಾಯುವ ತನಕ ದೇವರನ್ನು ಪ್ರೀತಿಸಬೇಕು. ಯಾರು ದೇವರನ್ನು ಪ್ರೀತಿಸುತ್ತಾರೋ ಆ ಮನುಷ್ಯ ಖಂಡಿತವಾಗಿಯೂ ಪರರನ್ನು ಪ್ರೀತಿಸುತ್ತಾನೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ವಿಶೇಷವಾಗಿ ಆ ಕ್ರಿಸ್ತನ 12 ಅಪೋಸ್ತಲರಲ್ಲಿ ಒಬ್ಬರಾದಂತಹ ಸಂತ ಯೋಹಾನರು ಸಹ ತಮ್ಮ ಜೀವಿತ ಕಾಲದಲ್ಲಿ, ಅದರಲ್ಲೂ ಮುಖ್ಯವಾಗಿ ತಾವು ಸಾಯುವ ಆ ಪರಿಸ್ಥಿತಿಗೆ ಬಂದಾಗ ತಮ್ಮ ಸುತ್ತಲೂ ನೆರೆದಂತಹ ಜನರಿಗೆ ಅವರು ಹೇಳುವಂತಹ ಮಾತುಗಳು ಇವು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಪರರನ್ನು ಪ್ರೀತಿಸಿ ಎಂದು ತಮ್ಮ ಕೊನೆಯ ಎರಡು ಮಾತುಗಳನ್ನು ಹಾಡುತ್ತಾ ಅವರು ಅಸುನೀಗುತ್ತಾರೆ ಅಂತೇಳಿದಾಗ, ಈ ಪ್ರಪಂಚದಲ್ಲಿ ನಮ್ಮ ಜೀವನ ಸಾರ್ಥಕವಾಗಬೇಕು ಅಂತೇಳಿದಾಗ, ನಮ್ಮ ಸ್ವಾರ್ಥತೆಯನ್ನು ಬಿಟ್ಟು ಪರರನ್ನು ಪ್ರೀತಿಸಿದಾಗ ಮಾತ್ರವೇ ನಮ್ಮ ಜೀವನಕ್ಕೆ ಅರ್ಥ. ದಿವ್ಯ ಆಶೀರ್ವಾದದ ಕ್ರಿಸ್ತನ ಚಿಂತನ ಮಂಥನ ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ಬಂದಿರುವ ನಾವು ಇಂದು ಮುಕ್ತಾಯದ ಪ್ರಾರ್ಥನೆಯೊಂದಿಗೆ ಕೊನೆಗೊಳಿಸುವ ಚುಟುಕು ಕವಿತೆಯ ಕವಿಯೊಬ್ಬ ಹೀಗೆಂದು ಉಲ್ಲೇಖಿಸಿದ್ದಾನೆ, ಎಲೆ ಆಕಾಶವೇ
ನಿನ್ನ ಹೆತ್ತರವನ್ನು ನನ್ನ ನೆರೆಯವನಿಗೆ ಕೊಡು ಎಂದು. ಅದೇ ರೀತಿ ಪ್ರಭು ಕ್ರಿಸ್ತರ ಜೀವನವನ್ನು ನಾವು ಓದಿದಾಗ, ಪ್ರಭು ಕ್ರಿಸ್ತ ಬಂದದ್ದಾದರೂ ಸ್ವರ್ಗಲೋಕದಿಂದ ತಮ್ಮ ತಂದೆಯ ಪ್ರೀತಿಯನ್ನು ನಮ್ಮಲ್ಲಿ ಹಂಚಿಕೊಳ್ಳಲು ಬಂದರು, ನಮ್ಮನ್ನು ತಂದೆಯ ಬಳಿಗೆ ಕರೆದೊಯ್ಯಲು ಬಂದರು. ಆದ್ದರಿಂದಲೇ ಪ್ರಾರ್ಥನೆಯನ್ನು ಹೇಳಿಕೊಡಬೇಕಾದಾಗ ನಮ್ಮ ತಂದೆಯೇ ಅಂತ ಹೇಳಿದಾಗ ಪರಲೋಕದ ತಂದೆಯೇ ಎಂದು ಹೇಳುತ್ತಾರೆ. ಎಲ್ಲರಿಗೂ ತಮ್ಮ ತಂದೆಯನ್ನು ನಮಗೆ ಕೊಡುವುದರ ಮೂಲಕ ತಮ್ಮ ಪ್ರೀತಿಯನ್ನು ನಮಗೆ ತೋರ್ಪಡಿಸಿದ್ದಾರೆ. ಅದೇ ಪ್ರಭು ಕ್ರಿಸ್ತ ಈ ಲೋಕದಲ್ಲಿ ಬಡವರನ್ನು ಪ್ರೀತಿಸಿದರು, ಕುಂಟರನ್ನು ಪ್ರೀತಿಸಿದರು, ಕುರುಡರನ್ನು ಪ್ರೀತಿಸಿದರು, ವೇಶ್ಯರನ್ನು ಪ್ರೀತಿಸಿದರು. ಕೊನೆಗೆ ಅವರೇ ಹೇಳುತ್ತಾರೆ, ನೀವು ಪರರನ್ನು ಪ್ರೀತಿಸಿದರೆ ನೀವು ನನ್ನನ್ನು ಪ್ರೀತಿಸಿದಂತೆಯೇ ಎಂದು ಹೇಳುತ್ತಾರೆ. ಆ ಕ್ರಿಸ್ತನ ಹಿಂಬಾಲಕರು ಇಂದೂ ಸಹ ಆ ಕ್ರಿಸ್ತನ ಹೆಜ್ಜೆಗಳಲ್ಲಿ ಹೆಜ್ಜೆಗಳಿಡುತ್ತಾ ಪರರ ಪ್ರೀತಿಯನ್ನು ಕ್ರಿಯಾತ್ಮಕವಾಗಿ ತೋರಿಸುತ್ತಿದ್ದಾರೆ. ಪ್ರಭು ಯೇಸುವೇ, ಈ ವೀಕ್ಷಕರೆಲ್ಲರನ್ನ ನಿಮ್ಮ ಕೃಪೆಯಿಂದ ಆಶೀರ್ವದಿಸಿ ಅವರು ಪರಸ್ಪರ ಪ್ರೀತಿಸುವಂತೆ ಮತ್ತು ತಮ್ಮ ಜೀವನವನ್ನೇ ತಮ್ಮ ಗೆಳೆಯರಿಗಾಗಿ ದಾರಿ ಎರೆಯುವಂತೆ ಅವರಿಗೆ ಬೇಕಾದಂತಹ ವರಗಳನ್ನು ದಯಪಾಲಿಸಿರಿ. ಯೇಸುಸ್ವಾಮಿ ತಮ್ಮ ಪರಲೋಕದ ಪಿತದೇವರ ಪ್ರೀತಿಯನ್ನು ಅನುಭವಿಸಿ ಅದೇ ಪ್ರೀತಿಯನ್ನು ಈ ಭೂಲೋಕಕ್ಕೆ ಬಂದು ನಮ್ಮ ಜನರ ಮಧ್ಯೆ ಹಂಚಿಕೊಂಡಂತಹ ಪ್ರಭು ಕ್ರಿಸ್ತರು ಅದೇ ಪ್ರೀತಿಯನ್ನು ಪರಸ್ಪರರು ಅನುಭವಿಸಿ ಆ ಅನುಭವಿಸುವಂತಹ ಶಕ್ತಿಯನ್ನು ಇನ್ನೊಬ್ಬರಿಗೆ ಹಂಚಲು ಅವರು ನಮಗೆ ದಾರಿಯನ್ನು ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಅವರೇ ನುಡಿಯುವಂತೆ ಪರಸ್ಪರರ ಪ್ರೀತಿ ಒಬ್ಬರ ಜೀವನಕ್ಕೆ ಒಂದು ಅಮೂಲ್ಯವಾದಂತಹ ಔಷಧವಾಗುತ್ತದೆ. ಆದ್ದರಿಂದ ಪ್ರೀತಿ ಸಾಮಾನ್ಯವಾದುದಲ್ಲ, ಪ್ರೀತಿ ನಿಜವಾಗಿಯೂ ಭಾವನಾತ್ಮಕದಿಂದ ಕೂಡಿದಂತಹ ಒಂದು ಔಷಧ. ಆದ್ದರಿಂದ ಆ ಪ್ರೀತಿಯನ್ನು ನಾವು ಅನುಭವಿಸೋಣ, ಅನುಭವಿಸಲು ಜನರಿಗೆ ಕರೆಯನ್ನು ನೀಡೋಣ. ಪ್ರಿಯ ವೀಕ್ಷಕರೇ, ಈ ಧಾರಾವಾಹಿಯನ್ನು ನೋಡುತ್ತಿರುವ ನಿಮಗೆ ಹಲವು ಪ್ರಶ್ನೆಗಳು ಉದ್ಭವಿಸಬಹುದು. ನಿಮ್ಮಲ್ಲಿ ಆಧ್ಯಾತ್ಮಿಕ ಸಮಸ್ಯೆಗಳಿದ್ದಲ್ಲಿ, ಸಂದೇಹಗಳಿಗೆ ಸಮಾಲೋಚನೆಗಳು ಬೇಕಿದ್ದಲ್ಲಿ, ಅಥವಾ ನಿಮ್ಮಲ್ಲಿ ಪ್ರಾರ್ಥನಾ ಬೇಡಿಕೆಗಳಿದ್ದಲ್ಲಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಮೈತ್ರಿ ಕ್ರಿಯೇಷನ್ಸ್, ನಂಬರ್ 55 ಬೆನ್ಸನ್ ಕ್ರಾಸ್ ರೋಡ್, ಬೆನ್ಸನ್ ಟೌನ್, ಬೆಂಗಳೂರು 560046.